ಈ ದೇಶದ ಉಕ್ಕಿನ ಮನುಷ್ಯ ಗೃಹಮಂತ್ರಿಗಳಾದ ಮಾನ್ಯ ಅಮಿತ್ ಶಾ ಅವರು ದೆಹಲಿಗೆ ಬರಕ್ಕೆ ಹೇಳಿದ್ರು. ಅಷ್ಟು ದೊಡ್ಡ ಮನುಷ್ಯರು ನನಗೆ ದೆಹಲಿ ಕರೆದಾಗ ತುಂಬ ಸಂತೋಷದಿಂದ ಅವರ ಆಹ್ವಾನಕ್ಕೆ ನಾನು ದೆಹಲಿಗೆ ಹೋಗಿದ್ದೆ. ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ದೆಹಲಿಗೆ ಹೋಗಿದ್ದೆ. ದೆಹಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೇಲಿ ಭೇಟಿ ಆಗಬೇಕು ಅನ್ನೋಂಥ ಅಂಶವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ನನಗೆ ತಿಳಿಸಿದರು. ಅವ್ರ ಮನೆ ನಂಬರು ನನ್ನ ಹತ್ತಿತ್ತು. ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ. ಮಾಡಿದಾಗ ಎರಡು ಸರಿ ಮಾಡಿದೆ, ಮೂರು ಸರಿ ಮಾಡಿದೆ, ಮೂರು ಸರಿ ಹೇಳಿದ್ರು ಅಮಿತ್ ಶಾ ಇಲ್ಲಿ ಬಂದಿಲ್ಲ, ಬರ್ತಿದ್ದಂಗೆ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಕೊನೆಗೆ ಅವರು ಈಗ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ. ವಾಪಸ್ ಹೋಗ್ಬೋದು ಅಂದರು. ಇದರರ್ಥ ನೀ ಶಿವಮೊಗ್ಗಕ್ಕೆ ವಾಪಸ್ ಹೋಗು, ನಾಮಿನೇಷನ್ ಹಾಕು, ಗೆಲ್ಲು ಅನ್ನೋಂಥ ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋಂಥ ಮಾತಾಡಿಸಬೇಕು. ಯಾಕೆಂತಂದರೆ ಅಮಿತ್ ಶಾ ಅವರು ದೆಹಲಿ ಕಳಿಸಿ ಅನೇಕರು ಮಾತಾಡ್ತಿದ್ದಾರೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂತ. ಅಲ್ಲ, ಅಮಿತ್ ಶಾ ಅವರ ಅಪೇಕ್ಷೆ ನಾನು ಚುನಾವಣೆಗೆ ನಿಂತಿದ್ದೀನಿ ಅನ್ನಂತೂ ಗೊತ್ತಾದಾಗ ನನಗೆ ಮುಂಚೆ ಫೋನ್ ಮಾಡಿದ್ರು ಎರಡು ದಿನದ ಕೆಳಗೆ, ಯಾಕೆ ಚುನಾವಣೆ ನಿಲ್ತಾ ಇದ್ದೀರಾ, ಇಷ್ಟು ದೊಡ್ಡ ಸೀನಿಯರ್ ಲೀಡರ್ ನೀವು. ನಾನು ಅವಾಗ ಎಲ್ಲ ಅಂಶಗಳನ್ನು ಅವ್ರ ಗಮನಕ್ಕೆ ತಂದಿದ್ದೆ. ನೀವು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ಕುಟುಂಬ ರಾಜಕಾರಣ ವಿರೋಧ ಮಾಡ್ತಿದ್ದೀರಿ, ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿದು. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ. ಯಡಿಯೂರಪ್ಪನವರು ಅವ್ರ ಮಗ ರಾಘವೇಂದ್ರ ಮತ್ತು ವಿಜೇಂದ್ರರವರ ಕುಟುಂಬ ರಾಜಕಾರಣ ಇಲ್ಲಿ ಬೆಳೀತಾ ಇದೆ. ಇದನ್ನು ವಿರೋಧ ಮಾಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಜನರ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ನಿಮ್ಮ ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತಿದ್ದೀರಿ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಬೇಕು, ಅದನ್ನು ಕಿತ್ತು ಬಿಸಾಕಬೇಕು ಅಂತ. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಿತ್ತೊಗಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡಿದ್ದೇವೆ. ಇದನ್ನು ಒಂದು ಅವ್ರು ಹೇಳಿದೆ. ಎರಡನೇದು ಹಿಂದುತ್ವದ ಬಗ್ಗೆ ನೀವು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಹೋರಾಟಗಾರರು, ಅದು ಸಿ ಟಿ ರವಿ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಇವರೆಲ್ಲರೂ ಕೂಡ ಮಾನ್ಯ ಯಡಿಯೂರಪ್ಪನವ್ರ ಕುಟುಂಬ ಮೂಲೆ ಗುಂಪು ಮಾಡ್ತಾ ಇರೋದಂತ ಗಮನಿಸಿ ಅವರೆಲ್ಲರ ಧ್ವನಿಯಾಗಿ ರಾಜ್ಯದ ಅನೇಕ ಪಕ್ಷದ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋಂಥ ಅಂಶವನ್ನು ಅವ್ರು ಹೇಳಿದೆ. ಇನ್ನೂ ಅನೇಕ ಅಂಶಗಳನ್ನು ಅವ್ರು ಹೇಳಿದ್ದೆ. ಹಾಗಾಗಿ ಅವರು ನನಗೆ ಭೇಟಿಯಾಗಿದ್ದಿದ್ದರೆ ನನ್ನ ಎಲ್ಲ ಅಂಶಗಳು ಅವ್ರ ಗಮನಕ್ಕೆ ತರ್ತಾ ಇದ್ದೆ. ನೀವು ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ ನಾನು ಹೋರಾಟ ಮಾಡ್ತಿರೋದು ಇಲ್ಲಿ ತಪ್ಪ. ನೀವು ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರೋಂಥ ಸಂದರ್ಭದಲ್ಲಿ ನಾನು ಹಿಂದುತ್ವದ ಪರ ಹೋರಾಟ ಮಾಡೋದು ತಪ್ಪ. ನೀವು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಬಹಳ ಜನಕ್ಕೆ ಅನ್ಯಾಯ ಆಗಿದೆ, ನನಗೂ ಸೇರಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ತಪ್ಪ. ಇನ್ನು ಅನೇಕ ಅಂಶಗಳನ್ನು ನಾನು ಅವ್ರ ಹತ್ರ ಪ್ರಸ್ತಾಪ ಮಾಡ್ತಿದ್ದೆ. ನನಗನ್ಸುತ್ತೆ ಅವ್ರು ಯಾಕೆ ಭೇಟಿ ಕೊಡಲಿಲ್ಲ ಅಂತಂದರೆ ಅವ್ರ ಹತ್ರ ಇದ್ಯಾವುದಕ್ಕೂ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ, ಸುಮ್ಮನೆ ವಾಪಸ್ ತಕ್ಕೋ ಅಂತ ಹೇಳೋಂಥ ಸ್ಥಿತಿನೂ ಕೂಡ ಅವ್ರಿಗೆ ಇರಲಿಲ್ಲ. ಹಾಗಾಗಿ ಅವರು ಚುನಾವಣೆಗೆ ಇವರು ಸ್ಪರ್ಧೆ ಮಾಡಲಿ, ಯಾವ ವಿಚಾರ ತಗೊಂಡು ಇವರು ಹೋರಾಟ ಮಾಡ್ತಿರೋ ಒಂದು ಸಿದ್ಧಾಂತ ಇದೆ. ಈ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿರೋಂಥ ಸಂದರ್ಭದಲ್ಲಿ ನಾನು ಯಾವ ಕಾರಣಕ್ಕೂ ಕೂಡ ಅವ್ರನ್ನ ವಾಪಸ್ ತೊಗೊಳೋದು ಸೂಕ್ತ ಅಲ್ಲ ಅನ್ನೋಂಥ ಒಂದು ಉದ್ದೇಶದಿಂದ ಅವರು ನನಗೆ ಭೇಟಿ ಕೊಡಲಿಲ್ಲ. ನಾನು ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ.